ಬಯಲಿ ನಡುಕ ಕಣ್ಣಿನಲ್ಲಿ ಆತಂಕ ಏನು ಭಯನಿಗೆ ಏನಾಯ್ತು ನಂದಿನಿ ತಟದಲ್ಲಿ ತಂದ ನಾರಿಯನ್ನು ಕಂಡು ಬರ್ತೀನಿ ಅಂತ ಬಂದವರು ನೀವು ನೋಡಿದಿರಾ ಮಾತಾಡಿದ್ದೀರಾ ವಿಚಾರಿಸಿದ್ದೀರಾ ನಾರಿಯಲ್ಲ ಅವಳು ದೈತ್ಯಕುಲದ ಹೆಮ್ಮಾರಿ ಇದ್ದಾಳೆ ಅಲ್ಲ ಪ್ರಭು ಮತ್ತೆ ಅಲ್ಲ ಆಕೆ ಲೋಕ ರಕ್ಷಕಿ ಜಗನ್ಮಾತೆ ಶ್ರೀದೇವಿ ಆಕೆ ಒಮ್ಮೆ ಸಮ್ಮಾನ ಕುಳಿತುಕೊಳ್ಳ ಯಾವ ಜಗನ್ಮಾತೆ ಜಗನ್ಮಾತೆಯಾದವಳಿಗೆ ಪಕ್ಷಪಾತ ಬುದ್ಧಿ ಇರಬಾರದು ದೇವತೆಗಳ ಪಕ್ಷಪಾತ್ಯಂತ ರಾಕ್ಷಸರನ್ನು ತರೆಯುವುದಂತೆ ಅವಳು ಹೇಗೆ ಜಗನ್ಮಾತೆ ದೇವತೆಗಳು ಸಜ್ಜನರು ಆದ ಕಾರಣ ಪರೀತಾಳೆ ರಾಕ್ಷಸರು ದುಷ್ಟರು ಆದ ಕಾರಣ ರಾಕ್ಷಸರು ದುಷ್ಟರೇ ನಾನು ರಾಕ್ಷಸನಲ್ವೇನೆ ನಾರಾಯಣ ದುಷ್ಟರು ಕಂಡ ಏನು ದುಷ್ಟತನ ಮಾಡಿ ವಿಚಾರವನ್ನು ನಿಮ್ಮಲ್ಲಿ ವಿಚಾರಿಸಿದ್ದಿಲ್ಲ ಇದು ಕೆಲವಾರು ಪ್ರಶ್ನೆಗಳಲ್ಲಿ ಉತ್ತರಿಸ್ತೀರ ಪ್ರಭು ನೀವು ಹೇಳು ಕಣ್ಣ ಕಣ್ಣಲ್ಲಿ ಮಕ್ಕಳನ್ನು ಕೊಲ್ಲಿಸಿದಿರಲ್ಲ ಯಾವ ಸ್ವಾರ್ಥಕ್ಕಾಗಿ ಬೆಳೆದು ದೊಡ್ಡವರಾಗಿ ನನಗೆ ವಿರೋಧಿಗಳಾಗುವುದು ಬೇಡ ಅಂತ ಮಕ್ಕಳ ತಲೆ ಕತ್ತರಿಸಿದ್ದಾರೆ ನಾರಿಯರನ್ನು ವಧಿಸಿದಿರಲ್ಲ ಯಾವ ಸಾಧನೆಗಾಗಿ ನಾರಿಯರು ಪಾತಿವ್ರತ್ಯ ಧರ್ಮದ ಮೂಲಕವಾಗಿ ಲೋಕ ಧರ್ಮವನ್ನು ನಿಯಂತ್ರಿಸಿದ್ದಾರೆ ನನಗೆ ತಡೆಯಾಗುವುದು ಬೇಡ ಅಂತ ನಾರಿಯರ ತಲೆ ಕಡಿದಿದ್ದೇನೆ ಬ್ರಾಹ್ಮಣರನ್ನು ಋಷಿಗಳನ್ನು ಕೊಲ್ಲಿಸಿದಿರಲ್ಲ ಯಾವ ಕಾರ್ಯ ಸಾಧನೆ ದೇವತೆಗಳ ಬಲವೃದ್ಧಿಗಾಗಿ ಯಾರು ಯಾವ ಯಜ್ಞಾದಿಗಳನ್ನು ಕೈಗೊಳ್ತಾರೆ ಅಂತ ಆ ಬ್ರಾಹ್ಮಣರ ತಲೆ ಕತ್ತರಿಸಿದ್ದೇವೆ ಅಯ್ಯೋ ದೇವಾಲಯವನ್ನೆಲ್ಲ ಕೆಡಹಿದ್ದೀರಲ್ಲ ಯಾವ ಸಾಧನೆಗಾಗಿ ಪ್ರಭು ದೇವಾಲಯ ದೇವರುಗಳು ಇದ್ದಾರೆ ಲೋಕದಲ್ಲಿ ದೇವ ದೇವನಾಗಿ ಅರುಣ ದೇವನಾಗಿರುವಾಗ ನಮ್ಮ ಮುಂದೆ ಉಳಿದ ದೇವರುಗಳೆಲ್ಲ ವರ್ಚಸ್ಸನ್ನು ಕಳ್ಕೊಂಡಿದ್ದಾರೆ ಆಗಿರುವಾಗಂತ ದೇವಾಲಯಗಳು ಯಾಕೆ ದೇವತೆಗಳು ಯಾಕೆ ದೇವಾಲಯಗಳನ್ನು ಪುಡಿಗೈದಿದ್ದಾರೆ ದೇವ ವಿಗ್ರಹವನ್ನು ಪುಡಿಗೈದಿದ್ದೇನೆ ದೇವರು ಬೇಕು ಅಂತ ಇದ್ರೆ ಭಾವುಕರ ಶ್ರದ್ಧಾ ಕೇಂದ್ರವಾಗಿ ಅರುಣಾಲಯವಿದೆ ಇಲ್ಲಿಗೆ ಬರಬೇಕು ನನ್ನ ಪೂಜೆ ಮಾಡಬೇಕು ನನ್ನ ಪ್ರಸನ್ನತೆಗೆ ಪಾತ್ರರಾಗಬೇಕು ನನ್ನಿಂದ ವರವನ್ನು ಪಡೆಯಬೇಕು ಯಾವನು ಯಕ್ಷಿತ್ ಬ್ರಾಹ್ಮಣ ಆಡಿದ ಮಾತಿಗೆ ಬೇಕಾಗಿ ಗಾಯತ್ರಿ ಮಂತ್ರವರು ತ್ಯಜಿಸಿದವರು ಬೆಡರಿನ ಸುಟ್ಟ ನಾನೇ ದೇವ ನಾನೇ ದೇವಂತ ಹೇಳ್ತಿರಲ್ಲ ದೇವರಾಗಿ ಏನನ್ನು ಸಾಧಿಸಿಕೊಂಡಿದೆ ನನ್ನನ್ನು ನಂಬಿದವರನ್ನು ಕೇಳುವವರು ಹೇಳ್ತಾರೆ ಕೊಡುವುದಿಲ್ಲ ಮತ್ತೆ ಯುದ್ಧಕ್ಕೆ ಹೋಗುವುದು ಯಾರು ನಾನು ಹೋಗ್ತೇನೆ ಭಲೆ ಹಾಗೆ ಬೇಕು ನೀನು ವಿದರ್ಭ ರಾಜಕುಮಾರಿ ಕ್ಷತ್ರಿಯಾಣಿರುವೆ ಕ್ಷತ್ರ ವಿದ್ಯೆಗೂ ಕರಗತವಾಗಿದೆ ಗಂಡನ ಬದಲಾಗಿ ಹೆಂಡತಿ ಆದ ನಾನು ಹೋಗಿ ಕೆಳಗ ಬರ್ತೇನೆ ಅಂತ ಹೇಳಿದೆಯಲ್ಲ ಸಂತೋಷ ನಾರಿಗೆ ನಾರಿಯಾಗಿ ಅವಳನ್ನು ಸಜ್ಜೆ ಮಾಡಿದ ಇದಕ್ಕಾಗಿ ಹೋಗುದಿಲ್ಲ ಶ್ರೀದೇವಿ ಬಳಿಗೆ ಹೋಗ್ತೇನೆ ಆಕೆಯನ್ನು ಪೂಜಿಸ್ತೇನೆ ಅಮ್ಮ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಂಡು ತಾಯಿಯಿಂದ ಬೇಡುವುದಕ್ಕಾಗಿ ಹೋಗ್ತೇನೆ ಹುಚ್ಚಿ ನಿನಗೆ ತಲೆ ಹಾಳಾಗಿದೆ ನಿನಗೆ ತಲೆಗೆ ಹುಚ್ಚು ಮರುಳು ನನ್ನ ಮಾಂಗಲ್ಯ ಉಳಿಸಿಕೊಳ್ಳುವ ಹುಚ್ಚು ನನ್ನ ಪದ್ಯನ್ನು ಉಳಿಸಿಕೊಳ್ಳುವ ಹುಚ್ಚು ಪ್ರಭು ಯಶೋಮತಿ ನಿನ್ನ ಗಂಡನಿಗೆ ಏನೂ ಆಗುವುದಿಲ್ಲ ನಾನು ದೇವ ದೇವನಿದ್ದೇನೆ ಮತ್ತೆ ನಿಮಗೆ ಭಯ ಯಾಕೆ ಇದು ಮೊದಲು ಕಾಳಗಕ್ಕೆ ನಾನು ಹೊರಟಂತಹ ಕಾಲಕ್ಕೆ ನನ್ನ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿ ಜಯ ಶೇಷನ್ನಿಕ್ಕಿ ವೀರ ತಿಲಕವನ್ನು ಹಚ್ಚಿ ನನ್ನನ್ನು ಕಳುಹಿಕೊಟ್ಟವಳು ನೀನು ಆ ಕರ್ತವ್ಯದಿಂದ ಹಿಂದೆ ಉಳಿಯಬೇಡ ನೀನು ಪತಿವ್ರತೆ ಹೌದಲ್ಲ ಹಾಗಾಗಿ ಆ ಕಾರ್ಯವನ್ನು ಮಾಡು ನನ್ನ ಮುಖಕ್ಕೆ ಆರತಿ ಬೆಳಗು ನನಗೆ ಜಯ ಶೇಷ ನಿಕ್ಕು ನನ್ನ ಕೈಗೆ ವೀರ ಕಂಕಣವನ್ನು ಬಿಗಿಲ್ಲ ಮೂರ್ಲಕ್ಕೂ ಮಾತಿ ನಿಂದಿಗೆ ಮೀರ್ತೇನೆ ನಾನು ನಿಮ್ಮ ಕೈಗೆ ವೀರ ಕಂಕಣ ಕಟ್ಟುವುದಿಲ್ಲ ಶ್ರೀದೇವಿಯ ಕೈಗೆ ವೀರ ಕಂಕಣ ಕಟ್ಟುತ್ತೇನೆ ನನ್ನ ಮಾಂಗಲ್ಯ ಉಳಿಸಿಕೊಳ್ತೇನೆ ನಾನು ಹೋಗ್ತೇನೆ ವಿಚಾರದಲ್ಲಿ ಬಡಿ ದಂಗಲೆಯ ಶಿರ ಹೋಳಾಗಿ ಕೆರೆಗೊಳನೆ ಏ ಕವಿರಾತ್ರಿಪುರದ ಸಾಮ್ರಾಜ್ಯದ ಸೌಭಾಗ್ಯವನ್ನು ಕಂಡೆ ಮಗಳೇ ಮಗಳೇ ನನಗೊಂದು ಉಪಕಾರ ಮಾಡ್ತೀಯಾ ಹೋಗಿ ಜಾಬಲಿ ಮಹರ್ಷಿಗಳ ಬಳಿಗೆ ಯಶೋಮತಿ ಪ್ರಾಣೋತ್ಕ್ರಮಣ ಪರಿಸ್ಥಿತಿಯಲ್ಲಿದ್ದಾಳೆ ಆಕೆಗೆ ಸಭಾತಿಲಂತೆ ಶ್ರೀದೇವಿಯಲ್ಲಿ ಕಾಣಿ ಬೇಡಿ ಆಕೆ ಪತಿಗೆ ಮೋಕ್ಷವನ್ನು ಕೊಡಿಸಬೇಕೆಂದು ಬೇಡುವುದಕ್ಕೆ ಹೇಳಿದ್ದಾಳೆ ಅಂತ ಹೇಳು ನನ್ನ ಆಣೆ ಇದೆ ಮಗಳೇ ಹೋಗು ಪ್ರಭು ಪ್ರಭು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಯ್ಯೋ ಎಂತ ಭೇದ ಬುದ್ಧಿಯನ್ನು ಕಲ್ಪಿಸುತ್ತಾ ಇದ್ದಾಳೆ ಅಂತ ನೋಡು ಇದುವರೆಗೆ ನೀವು ಹೊಡೆಯುವುದು ಬಿಡು ನಾನು ನೋಯ್ ಮನನೋಯ್ವಂತೆ ಮಾತನಾಡಿದುಂಟೆ ಹೇಳು ಚಿನ್ನ ಇಲ್ಲ ಪ್ರಭು ದೂರದಲ್ಲಿದ್ದುಕೊಂಡು ಗಂಡ ಹೆಂಡಿರಾದ ನಮ್ಮೊಳಗೆ ಭೇದ ಬುದ್ಧಿ ಕಲ್ಪನೆ ಮಾಡ್ತಾ ಇದ್ದಾಳೆ ಅವಳು ದುಷ್ಟೆ ಅವಳ ಸಂಹಾರವಾಗಬೇಕು ಅವಳ ಸಂಹಾರವಾಗಬೇಕು ಪ್ರಭು ನಿಮಗಾಗಿ ತುಂಬಾ ಪ್ರಯತ್ನ ಪಟ್ಟೆ ನಾನು ಇಲ್ಲ ನನ್ನ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಏನು ವ್ಯರ್ಥವಾಗುವುದಿಲ್ಲ ನಾನು ಉಳಿಯುವಂತಿಲ್ಲ ನೀವು ಏಕಾಂಗಿಯಾದೀರ ನೀನಿದ್ದರೆ ನಾನು ನೀನು ಬೇಕು ನಾನು ಪರಿಪೂರ್ಣನಾಗಿರ್ಬೇಕು ನೀನು ಬೇಕು ನಾನು ಉಳಿಯುತ್ತೇನೆ ನೀನು ಉಳಿಬೇಕು ಪ್ರಭು ಏನೇ ನೀವೊಂದು ಆಸೆಯನ್ನು ಪೂರೈಸಿಕೊಡ್ತೀರಿ ಯಾಕೆ ಹೀಗೆಲ್ಲ ಮಾತನಾಡ್ತೀರಿ ಎಲ್ಲಿದೆ ನಿಮ್ಮ ಪಾದ ಇದು ಪಾದ ದುಳನ್ನು
ಮುತ್ತೈದ ಸಂಕೇತವಾಗಿ ಹಣಗಿರಿಸಿಕೊಂಡೆ. ಅಯ್ಯೋ ಇದೇನು ಸೌಭಾಗ್ಯ, ಒಂದೇ ಒಂದು ಸಲ ಸುಂದರ ವದನ. ಎದಗೆ ಭುವನತ್ರೇಯನಗೆ ತಗೆ ದೇವತ್ವವು ಇಲ್ಲೇ ತಗೆ ವರ ಬಲ ಭೋಗಗಳೇ ತಗೆ ಮನದಲ್ಲೇ ನನ್ನನ್ನು ಬಿಟ್ಟು ಹೋಗಬೇಡವೆ. ನೀನು ಹೋದೆ ಅಂತಾದ್ರೆ ಏಕಾಂಗಿ ಆಗುತ್ತೇನೆ. ಕೊಳಕುಲದ ಸಿಂಹಾಸನವೇ ಅಲುಗುವುದಕ್ಕೆ ತೊಡಗಿದೆ. ನನ್ನನ್ನು ಬಿಟ್ಟು ಹೋಗಬೇಡ, ನನ್ನನ್ನು ಪರಿಪೂರ್ಣನನ್ನಾಗಿಸು. ಒಮ್ಮೆ ಮುಖ ಅರಳಿಸಿ ಕಣ್ಣು ತೆರೆದು ನನ್ನನ್ನು ಓಡೆ. ನನಗೆ ತಲೆಯ ಸರಿ ಇಲ್ವಂತ. ನಾನು ದೇವದೇವನಿದ್ದೇನೆ. ದೇವನ ಹೆಂಡತಿ ದೇವಿ ಅಲ್ವ, ದೇವಿ ಸಾಯ್ಲಿಕ್ಕೆ ಉಂಟು. ದೇವರು ಸಾಯ್ಲಿಕ್ಕಿಲ್ಲ, ದೇವಿ ಸಾಯ್ಲಿಕ್ಕಿಲ್ಲ. ಏನೋ ಒಂದು ಸರಸಕ್ಕಾಗಿ ಹೀಗೆ ಅವಳು ಮಾಡಿದ್ದು ನಾಟಕ. ನಾನು ಕರೆಯುವ ಹಾಗೆ ಕರೆದ್ರೆ ಒಳ್ಳೆ ಎದ್ದು ಬರಲೇಬೇಕು. ನೋಡಿಗೆ ಕರೀತೇನೆ. ಯಶೋಮತಿ, ನಾನು ಲೋಕದ ದೇವನಿದ್ದೇನೆ. ನೀನು ದೇವಿ ಮೇಲೇಳು. ನಾನು ಭಗವಾನನಾದ್ರೆ ನೀನು ಭಗವತಿ, ನಾನು ಬ್ರಹ್ಮನಾದ್ರೆ ನೀನು ಬ್ರಹ್ಮಿ, ನಾನು ಶಂಕರನಾದ್ರೆ ನೀನು ಶಂಕರಿ. ಹೇಳೆ ಹೇಳೆ ಹೇಳೆ. ಮಲ್ಲ ಮೂಡಿದರೆ ಹೊರಲ್ಲ ಜನ.